ಒಂದ ಕಡೆ ಅಭ್ಯರ್ಥಿಗಳ ಆಯ್ಕೆಗೆ ಕಾಂಗ್ರೆಸ್ ಕಸರತ್ ಮಾಡ್ತಾ ಇದೆ ಮತ್ತೊಂದ ಕಡೆ ಸ್ವಯಂ ಟಿಕೆಟ್ ಘೋಷಿಸಿಕೊಂಡು ಬಿಟ್ಟಿದ್ದಾರೆ ಮಾಜಿ ಸಚಿವರು ಪರೋಕ್ಷವಾಗಿ ಮುದ್ದೆ ಬಿಹಾಳ ಅಭ್ಯರ್ಥಿ ನಾನೇ ಅಂದಿದ್ದಾರೆ ನಾಡಗೌಡರು ಸಿದ್ದು ಪ್ರಜಾಧ್ವನಿ ಯಾತ್ರೆಗೂ ಮೊದಲೇ ತಮ್ಮ ಹೆಸರನ್ನ ತಾವೇ ಘೋಷಣೆ ಮಾಡ್ಕೊಂಡಿದ್ದಾರೆ ಮುದ್ದೆ ಬಿಹಾಳ ಕ್ಷೇತ್ರದಿಂದ ನಾನೇನೆ ಅಭ್ಯರ್ಥಿ ನನಗೆ ಓಟ್ ಹಾಕಿ ಅಂತ ಹೇಳಿದ್ದಾರೆ ನಾಡಗೌಡರು ಅದಕ್ಕೆ ಹೇಳ್ತೀನಿ ನಂದಿದು ಕೊನೆಯ ಚುನಾವಣೆ ಕೊನೆ ಅಂದ್ರೆ ಬಹಳ ಮಂದಿ ಏನ್ ಹೇಳ್ತಾರ ಏ ಸೂರಿಸಿ ಕೊನೆ ಮಾಡೋದು ಅಂತಾರ ಸೂರಿಸಿದ್ರೆ ನಾನು ಬಿಡಂಗಿಲ್ಲ ಒಳ್ಳೆ ಜನ ಎಲ್ಲಿವರೆಗೂ ಬಂದು ಕುಂದಿರೋದಿಲ್ಲ ಅಲ್ಲಿವರೆಗೂ ನಾನು ಹೋರಾಡಿರೋದು ರಾಜಕೀಯ ಕೊನೆ ಅಲ್ಲ ರಾಜಕೀಯ ಸಾಹಿತ್ಯನ ಮಾಡೋನೇ ಅಲ್ಲ ಯಾಕೆ ಜನರು ಋಣ ನನ್ನ ಮೇಲಿದೆ ಅವ್ರಿಗೆ ಸೇವಾ ಕೊಡಬೇಕಾದ ನನ್ನ ಧರ್ಮ ಕೊನೆಯ ಉಸಿರಿಗೂ ಸೇವಾ ಕೊಡ್ತೀನಿ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಾನೇ ವೈಯಕ್ತಿಕವಾಗಿ ಜನರ ಆರಿಸಿ ಕಳಿಸ್ತಿದ್ರಂದ್ರೆ ನಂದು ಕೊನೆ ಇವತ್ತೇ ಮಾತು ಇದೆ ಸೀಸು ಯಾರು ಇದರ ಬಗ್ಗೆ ಸಂಶಯ ಕೂಡ ಮಾಡ್ಕೊಳ್ಳಬೇಡ ನಾನು ಕೊಟ್ಟಂತೆ ಮಾತಂತೆ ನಡೆಯುವಂತ ವ್ಯಕ್ತಿ मुंदे आवश्यकते नन सेवा जन कई बीड़ती वन उसी सेवा यारू इवन षडा सोलसद्रे हे हिंगा कनस लोकमान कटे कांग्रेस पक्ष सिद्धांत कांग्रेस पार्टी ऐन हलस व्यवहार मे मुद्रे ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ತಿಮ್ಮೇಗೌಡ ಈಗ ಆಸೆ ಆಕಾಂಕ್ಷೆ ತಪ್ಪಲ್ಲ ಆದ್ರೆ ಅದನ್ನ ಬಹಿರಂಗವಾಗಿ ಹೇಳ್ಕೊಳ್ಳುವಾಗ ಸಮಯ ಸಂದರ್ಭದ ಅರಿವಿರೋದು ಅನಿವಾರ್ಯ ಈಗ ನಾಡಗೌಡರ ಈ ಬಹಿರಂಗ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸೋ ಸಂದರ್ಭ ಸೂಕ್ತವಾಗಿದೆಯಾ ಅಂತ ಇದು ಸೂಕ್ತ ಅಲ್ಲ ಯಾಕಂತ ಹೇಳಿದ್ರೆ ಒಂದ ಕಡೆಯಾಗಿ ಏನೋ ರಾಜ್ಯ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಹಂಚಿಕೆ ವಿಚಾರವಾಗಿ ಬಣರಾಜಕೀಯ ಶುರುವಾಗಿರತಕ್ಕಂತದ್ದು ಒಂದ ಕಡೆಯಾಗಿ ಸಿದ್ದರಾಮಯ್ಯ ಅವರ ಬಣ ಮತ್ತೊಂದು ಕಡೆಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಣ ಈ ನಡುವೆ ಏನು ಎಎಸ್ಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರದೇ ಆದಂತ ಒಂದು ಹಿರಿಯರ ಬಣ ಅವರದ್ದು ಕೂಡ ಲಾಬಿಯನ್ನ ಶುರು ಮಾಡ್ಕೊಂಡಿದೆ ಈ ನಡುವೆ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗಷ್ಟೇ ಕಡಕಾಗೋ ಮಾತನ್ನ ಹೇಳಿದ್ರು ಏನು ಹೈ ಕಮಾಂಡ್ ತೀರ್ಮಾನ ಮಾಡುವವರಿಗೂ ಕೂಡ ಯಾರೊಬ್ಬರು ಕೂಡ ನಾನೇ ಅಭ್ಯರ್ಥಿ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ಕೊಂಬಾರದು ಅನ್ನುವಂತ ನಿಟ್ಟಿನಲ್ಲಿ ಕಡಕ್ಕಾಗಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಈ ಎಲ್ಲಾ ಎಚ್ಚರಿಕೆ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ಉತ್ತರ ಕರ್ನಾಟಕ ಭಾಗದ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದ ಕ್ಷೇತ್ರದ ಏನು ಟಿಕೆಟ್ ಆಕಾಂಕ್ಷಿಯಾಗಿರತಕ್ಕಂತ ಸಿಎಸ್ ನಾಡಗೌಡರು ಅಂದ್ರೆ ಎಕ್ಸ್ ಮಿನಿಸ್ಟರ್ ನಾನೇ ಅಭ್ಯರ್ಥಿ ಅಂದ್ರೆ ಈ ಬಾರಿ ನನ್ನನ್ನ ಗೆಲ್ಲಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾರ್ಯಕರ್ತರು ಮನವಿ ಮಾಡ್ಕೊಂಡಿರತಕ್ಕಂತದ್ದು ಮತ್ತೊಂದು ಕಡೆಯಾಗಿ ಇದು ನನ್ನ ಕೊನೆ ಚುನಾವಣೆ ಅನ್ನುವಂತ ನಿಟ್ಟಿನಲ್ಲಿ ನಾನು ಎಲ್ಲರನ್ನೂ ಕೂಡ ಕೇಳ್ಕೊಂತೀನಿ ಗೆಲ್ಸಿದ್ರೆ ಇದು ನನ್ನ ಕೊನೆ ಚುನಾವಣೆ ಏನಾದರೂ ಮಾಡಿ ಷಡ್ಯಂತ್ರವನ್ನ ರೂಪಿಸಿ ನನ್ನ ವಿರುದ್ಧ ಏನಾದರೂ ಷಡ್ಯಂತ್ರ ರೂಪಿಸಿ ತಂತ್ರಗಾರಿಕೆಯನ್ನ ರೂಪಿಸಿ ಏನಾದರೂ ಸೋಲಿಸಿದ್ರೆ ಅವರಿಗೆ ಯಾವ ರೀತಿಯಾಗಿ ಪಾಠವನ್ನ ಕಲಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅನ್ನುವಂತ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಮುಂಬರುವಂತ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಮುದ್ದೇಬಿಹಾಳ ಕ್ಷೇತ್ರದಿಂದ ನಾನೇ ಕಾಂಗ್ರೆಸ್ ಅಭ್ಯರ್ಥಿ ಅನ್ನುವಂತ ನಿಟ್ಟ ಸ್ವಯಂಆಗಿ ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ ಸೋ ಇದು ಇದೀಗ ಅಲ್ಲಿರತಕ್ಕಂತ ವಿಜಯಪುರ ಜಿಲ್ಲೆಯ ಕಾಂಗ್ರೆಸಿಗರಲ್ಲಿ ಎಸ್ಪೆಷಲಿ ಮುದ್ದೇಬಿಹಾಳ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿತರಲ್ಲಿ ಒಂದು ರೀತಿ ಕಣ್ಣು ಕೆಂಪಾಗಿಸಿರತಕ್ಕಂತದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಬಣ ಮತ್ತೆ ಸಿದ್ದರಾಮಯ್ಯ ಅವರ ಬಣ ಮತ್ತೊಂದು ಕಡೆಗೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಣ ಎಸ್ಪೆಷಲಿ ಅಲ್ಲಿ ಸಿದ್ದರಾಮಯ್ಯ ಅವರ ಬಣ ಮತ್ತೆ ಎಸಿಸಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಣ ಅಲ್ಲಿ ಸಾಕಷ್ಟು ರೀತಿಯಲ್ಲಿ ಪೈಪೋಟಿ ನಡೆಸ್ತಾ ಇದೆ ಟಿಕೆಟ್ಗೋಸ್ಕರವಾಗಿ ಸೋ ಹೀಗಾಗಿ ಇಂಥ ಹೊತ್ತಿನಲ್ಲಿ ಏನು ಸಿ ಎಸ್ ನಾಡಗೌಡರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಇದೆಯಲ್ಲ ಇದೀಗ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಎಷ್ಟು ಕಾಂಗ್ರೆಸ್ನಲ್ಲಿ ಒಂದು ರೀತಿ ಆಂತರಿಕವಾಗಿ ಒಂದು ರೀತಿ ಚರ್ಚೆಗೂ ಕೂಡ ಗ್ರಾಸವಾಗಿರತಕ್ಕಂಥದ್ದು ಈ ಸಂಬಂಧವಾಗಿ ಅಲ್ಲಿರತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ನಾಯಕರು ಕೂಡ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತದೆ ಈ ಸಂಬಂಧವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಸದ್ಯದ ಕುತೂಹಲ ಸ್ಮಿತಾ ರೈಟ್ ಧನ್ಯವಾದ ತಿಮ್ಮೇಗೌಡ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮದೇ